ಜುಲೈ 1, 2020 ವೈದ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಶಿರಸಿ ಯಲ್ಲಾಪುರ ತಾಲೂಕು ಗಡಿ ಭಾಗದ ಉಮ್ಮಚ್ಚಿಗಿ ಗ್ರಾಮದಲ್ಲಿ ಕಳೆದ 4 ದಶಕಗಳಿಂದ ನಿರಂತರ ನಿಷ್ಠಾವಂತ ವೈದ್ಯಕೀಯ ಸೇವೆಯನ್ನು ಸಲ್ಲಿಸುತ್ತಿರುವ ಜನಪ್ರಿಯ ಕುಟುಂಬ ವೈದ್ಯರಾದ ಡಾಕ್ಟರ್ ಎಂಎಸ್ ಭಟ್ ಮಾರಿಗುಳಿ ಅವರ ಸಮರ್ಪಿತ ಸೇವೆಯನ್ನು ಗುರುತಿಸಿ ಭಾರತೀಯ ವೈದ್ಯಕೀಯ ಸಂಘ ಶಿರಸಿ ಶಾಖೆಯಿಂದ ಅವರನ್ನು ವೈದ್ಯರತ್ನ ಎಂಬ ಬಿರುದಿನೊಂದಿಗೆ ಸನ್ಮಾನಿಸಲಾಯಿತು. ಉಮ್ಮಚ್ಚಿಗಿ ಹಾಗೂ ಸುತ್ತಮುತ್ತಲಿನ ಜನರಲ್ಲಿ ಮಾರಿಗುಳಿ ಡಾಕ್ಟರ್ ಎಂದೇ ಪ್ರಸಿದ್ಧವಾದ ಶ್ರೀಯುತರು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಕೀಯ ಪದವಿಯನ್ನು ಪೂರೈಸಿ ಯಾವುದೇ ದೊಡ್ಡ ನಗರಗಳಲ್ಲಿ ವೈದ್ಯವೃತ್ತಿಯನ್ನು ಪ್ರಾರಂಭಿಸುವ ಅವಕಾಶವಿದ್ದರೂ ಗ್ರಾಮೀಣ ಭಾಗದ ಜನರ ಸೇವೆ ಸಲ್ಲಿಸುವ ಬದ್ಧತೆಯೊಂದಿಗೆ 1979 ಯಲ್ಲಾಪುರ ತಾಲೂಕಿನ ಉಮ್ಮಚ್ಚಿಗಿಯಲ್ಲಿ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭಿಸಿದರು. ಸರಳ ಸಜ್ಜನಿಕೆ, ಹಸನ್ಮುಖ, ಹಿತಮಿತ ಭಾಷೆ, ಮಾನವೀಯ ಮೌಲ್ಯ ಹಾಗೂ ವೃತ್ತಿಪರ ಕೌಶಲ್ಯ ಸಮಾಜದ ಎಲ್ಲ ಸ್ತರಗಳ ಜನರನ್ನು ಸಮಾನತೆಯಿಂದ ನೋಡುವ ಅವರ ಸದ್ಗುಣಗಳಿಂದ ಅವರು ಜನಾನುರಾಗಿ ವೈದ್ಯರಾಗಿ ಮನೆ ಮಾತಾಗಿದ್ದಾರೆ. ಈ ಸನ್ಮಾನ ಸ್ವೀಕರಿಸಿದಾಗ ಸ್ವಲ್ಪ ಸಂಕೋಚನೂ ಅನಿಸ್ತಾ ಇದೆ. ನಾನು ಅಂತ ಸಾಧನೆಯನ್ನು ಮಾಡಲಿಲ್ಲ. ಈ ಉಮ್ಮಚ್ಚಿಗಿ ಗ್ರಾಮದಲ್ಲಿ ಕಳೆದ 41 ವರ್ಷದಿಂದ ನನ್ನ ವೈದ್ಯಕೀಯ ವೃತ್ತಿಯನ್ನು ನಡೆಸ್ತಾ ಇದ್ದೇನೆ. ಅದನ್ನ ಬಿಟ್ಟು ಮತ್ತೆ ಬೇರೆಯನ್ನು ಸಾಧನೆ ಮಾಡಲಿಲ್ಲ. ನಾನು ಇಲ್ಲಿ 41 ವರ್ಷ ಉಳಿದದ್ದೇ ನನ್ನ ಸಾಧನೆ ಅಂತ ಹೇಳ್ಬೋದು. ಇನ್ನು ಏನೆಲ್ಲ ಮಾಡಬಹುದಾಗಿತ್ತು ಅಂತ ಅನಿಸ್ತಾ ಇದೆ ಈಗ ಇರಲಿ. ಅದು ತಾವೆಲ್ಲ ಪ್ರೀತಿಯಿಂದ ಈ ಸನ್ಮಾನ ಮಾಡ್ತಾ ಇದ್ದಾರೆ, ತುಂಬ ಖುಷಿಯಾಗ್ತದೆ. ಶಿರಸಿ IMA ಅತ್ಯಂತ ಕ್ರಿಯಾಶೀಲವಾಗಿದೆ, ಹಲವಾರು ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಎಷ್ಟೋ ಸಲ ಇದಕ್ಕೆ ಬೆಸ್ಟ್ ಬ್ರ್ಯಾಂಚ್ ಅನ್ನುವಂಥ ಪ್ರಶಸ್ತಿ ಸಿಕ್ಕಿದೆ. ಇದರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಶಿರಸಿ IMA ಎಲ್ಲ ಸದಸ್ಯರು ಕೂಡ ಅತ್ಯಂತ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ವಿಷಯಕ್ಕೂ ನಾವು ಬೇರೆಯವ್ರನ್ನ ಅವ್ರನ್ನ ಮಾಡಲೇಬೇಕಾಗ್ತದೆ. ಹಾಗಾಗಿ ನಾವು ಇವತ್ತು ಸುಖವಾಗಿರಬೇಕು ಅಂದರೆ ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ವ್ಯಕ್ತಿಗಳು, ಎಲ್ಲ ಜನರು ಸುಖವಾಗಿರಬೇಕು. ಹಾಗಿದ್ದಾಗ ಮಾತ್ರ ನಾವು ಸುಖವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಬೇರೆಯವರ ಸುಖಕ್ಕಾಗಿ ನಾವು ನಮ್ಮ ವೈದ್ಯಕೀಯ ವೃತ್ತಿ ವ್ಯಕ್ತಿಯಿಂದ ಏನೇನು ಸಾಧ್ಯ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗ್ತದೆಯೋ ಆ ರೀತಿ ಸಹಾಯ ಮಾಡೋಣ. ಈ ಒಂದು ವೃತ್ತಿ ಪವಿತ್ರವಾದ ವೃತ್ತಿಯಲ್ಲಿ ನಮಗೆ ಮತ್ತೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಹಲವಾರು ಅವಕಾಶ ಇದೆ, ಅದನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಳ್ಳೋಣ. ಶಿರಸಿಯ ಭಾರತೀಯ ವೈದ್ಯಕೀಯ ಸಂಘದ ಅಜೀವ ಸದಸ್ಯರಾಗಿರುವ ಅವರ ನಿಷ್ಠಾವಂತ ಸೇವೆ ಅನೇಕ ಯುವ ವೈದ್ಯರುಗಳಿಗೆ ಆದರ್ಶಪ್ರಾಯವಾದದ್ದು. ಇನ್ನು 2020 ವೈದ್ಯ ದಿನಾಚರಣೆ ಸಂದರ್ಭದಲ್ಲಿ ಅವರನ್ನು ವೈದ್ಯರತ್ನ ಎಂಬ ಬಿರುದಿನೊಂದಿಗೆ ಸನ್ಮಾನಿಸುವುದರ ಮೂಲಕ ಧನ್ಯತೆಯನ್ನು ಪಡೆಯುವ ಭಾಗ್ಯ ನಮ್ಮದು. ಅವರಿಗೂ ಅವರ ಕುಟುಂಬದವರಿಗೂ ಭಗವಂತ ಆಯುರ್ ಆರೋಗ್ಯ ನೆಮ್ಮದಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಅವರಿಂದ ಸಮಾಜಕ್ಕೆ ಇನ್ನು ಹೆಚ್ಚಿನ ಸೇವೆ ಸಲ್ಲಿಸಲಿ ಎಂದು ಭಾರತೀಯ ವೈದ್ಯಕೀಯ ಸಂಘದವರು ಇದೇ ವೇಳೆ ಶುಭ ಹಾರೈಸಿದ್ದಾರೆ. ಧನ್ಯವಾದಗಳು. ಶಿರಸಿ IMAಗೆ ಒಳ್ಳೆಯ ಭವಿಷ್ಯ ರೂಪುಗೊಳ್ಳಲಿ. ಶಿರಸಿ IMA ಮತ್ತು ಹೆಚ್ಚು ಚಟುವಟಿಕೆಗಳನ್ನು ನಡೆಸಲಿ. ಆ ಶಕ್ತಿ ದೇವರ ಅದಕ್ಕೆ ಕೊಡಲಿ. ತಾವೆಲ್ಲರೂ ಇಲ್ಲಿ ಬಂದದ್ದಕ್ಕೆ ಉತ್ತಮ ಎಲ್ಲರೂ ಕೃತಜ್ಞತೆ ಹೇಳಿ ನನ್ನ ಈ ಒಂದು 2 ಮಾತು.